ನಿಮ್ಮ ಅಶ್ವಿನಿ, ಎಲ್ರು ಹೇಗಿದ್ರ? ನಾನಂತೂ ತುಂಬಾ ಚೆನ್ನಾಗಿದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ವೆಜ್ ಬಿರಿಯಾನಿ ಯಾವ ರೀತಿ ಮಾಡೋದಂತ ತೋರಿಸ್ಕೊಡ್ತಾ ಇದ್ದೀನಿ. ಈ ಸಲ ಬಂದ್ಬಿಟ್ಟು ನಾನು ಹೊಲೇಲ್ ಮಾಡೋದನ್ನ ತೋರಿಸ್ಕೊಡ್ತಾ ಇದ್ದೀನಿ. ಪ್ರತಿ ಸಲನು ಗ್ಯಾಸ್ ಮೇಲೆ ಮಾಡೋದನ್ನ ತೋರಿಸ್ತಿದ್ದೆ, ಆದ್ರೆ ಈ ಸಲ ಹೊಲೆ ಮೇಲೆ ಮಾಡೋದನ್ನ ತೋರಿಸ್ಕೊಡ್ತಾ ಇದ್ದೀನಿ. ಬನ್ನಿ, ಅದನ್ನ ಹೇಗ್ ಮಾಡೋದಂತ ಹೇಳ್ತೀನಿ. ಅದಕ್ಕೂ ಮುಂಚೆ ಏನೇನ್ ಬೇಕಂತಾನು ಕೂಡ ಹೇಳ್ತೀನಿ. ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಟೊಮ್ಯಾಟೊ, ಹಸಿಮೆಣಸಿನಕಾಯಿ, ಹಾಗೆ ಆಲೂಗಡ್ಡೆ, ಕ್ಯಾರೆಟ್, ಬೀನ್ಸ್ ಮತ್ತೆ ಪುದೀನ ಸೊಪ್ಪು ತಗೊಂಡಿದೀನಿ. ಹಾಗೆ ಇದು ಬಂದ್ಬಿಟ್ಟು ಕಸೂರಿ ಮೇಥಿ, ಪಲಾವ್ ಎಲೆ, ಮತ್ತಿದು ಶಾಜೀರಾ ಅಂತಂದು ಬಿರಿಯಾನಿಗೆ ತುಂಬಾ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ. ಮತ್ತೆ ಗರಂ ಮಸಾಲ, ಧನಿಯಾ ಪುಡಿ, ಸರಿ ಗರಂ ಮಸಾಲ, ಧನಿಯಾ ಪುಡಿ, ಉಪ್ಪು, ಅರಶಿನದ ಪುಡಿ, ಹಾಗೆ ಎಣ್ಣೆ, ಮತ್ತೆ ಶುಂಠಿ ಮತ್ತೆ ಬೆಳ್ಳುಳ್ಳಿ ಪೇಸ್ಟ್ನ ಇಲ್ಲಿ ನಾನು ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಅಕ್ಕಿನು ತೊಳೆದು ನೀರಲ್ಲಿ ನೆನೆಸಿಟ್ಕೊಂಡಿದ್ದೀನಿ. ಇವಾಗ ಹೇಗ್ ಮಾಡೋದಂತ ತೋರಿಸ್ಕೊಡ್ತೀನಿ, ಬನ್ನಿ. ಮೊದಲನೇ ಸಲ ನನ್ನ ಒಂದು ಅಡುಗೆ ವಿಡಿಯೋನ ಈ ಒಲೆ ಮೇಲೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಎಲ್ಲರೂ ಕಡೆಯಿಂದನೂ ಕೂಡ ವಿಶಸ್ ಇರಲಿ ಅಂದರೆ ಒಳ್ಳೇದಾಗಲಿ ಅಂತ ಹೇಳಿ ಆಶೀರ್ವಾದ ಮಾಡಿ. ಹಾಗೆ ಇವಾಗ ನಾನು ಯಾವ ರೀತಿ ಮಾಡೋದಂತನೂ ಕೂಡ ತೋರಿಸ್ಕೊಡ್ತಾ ಇದ್ದೀನಿ. ಫಸ್ಟು ಪಾತ್ರೆ ಇಟ್ಕೊಂಡು ಪಾತ್ರೆ ಒಂಚೂರು ಬಿಸಿ ಆದಮೇಲೆ ಇದಕ್ಕೆ ಎಣ್ಣೆ ಹಾಕ್ಕೋಬೇಕು. ಎಣ್ಣೆ ಒಂದು ಸ್ವಲ್ಪ ಬಿಸಿ ಆದಮೇಲೆ ನಾವು ಏನು ಮಸಾಲೆ ತೊಗೊಂಡಿದ್ದೀವೋ ಎಲ್ಲ ಮಸಾಲೆನೂ ಹಾಕ್ಕೊಂಡು ನಾವಿಲ್ಲಿ ಫ್ರೈ ಮಾಡ್ಕೋಬೇಕು. ಅಂದರೆ ಪಲಾವ್ ಎಲೆ, ಆಮೇಲೆ ಏಲಕ್ಕಿ, ಆಮೇಲೆ ಲವಂಗ, ಇದನ್ನಿಷ್ಟೂ ಏನು ಬಿರಿಯಾನಿಗೆ ಬೇಕಾಗೋಂಥ ಮಸಾಲೆ ಎಲ್ಲದನ್ನು ಹಾಕ್ಕೊಂಡು ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಹಾಗೆ ಪಾತ್ರೆ ಕಪ್ಪಗಾಗಬಾರ್ದು, ಒಲೆ ಮೇಲೆ ಇಟ್ಟು ಮಾಡಿದಾಗ ಆಮೇಲೆ ತೊಳೆಯೋದಕ್ಕೆ ತುಂಬ ಕಷ್ಟ ಆಗುತ್ತೆ ಅಂತ ಅನ್ಕೋತೀವಲ್ವಾ. ಅದಕ್ಕೆ ಒಂದು ಬೆಸ್ಟು ಟಿಪ್ ಏನಂದರೆ, ನಾವು ಪಾತ್ರೆನ ಒಲೆ ಮೇಲೆ ಇಡೋಕ್ಕೂ ಮುಂಚೆನೇ ಪಾತ್ರೆಯ ಹೊರಗಡೆ ಭಾಗಕ್ಕೆ ನಾವು ಎಣ್ಣೆನ ಸವರಬೇಕು. ಒಳ್ಳೆಣ್ಣೆ ಆಗಲಿ ಅಥವಾ ಕೊಬ್ಬರಿ ಎಣ್ಣೆ ಆಗಲಿ ಈ ರೀತಿ ಸವರಿಬಿಟ್ಟು ನಾವು ಒಲೆ ಮೇಲೆ ಇಡೋದ್ರಿಂದ ಅದು ಕಪ್ಪಗಾಗಲ್ಲ. ಕಪ್ಪಗಾದರೂ ಕೂಡ ಬೇಗನೆ ಹೋಗುತ್ತೆ, ನಾವು ಫುಲ್ಲು ಅದನ್ನು ಪ್ರೆಷರ್ ಹಾಕಿ ತಿಕ್ಕುವಂಥ ಅವಶ್ಯಕತೆ ಇಲ್ಲ. ತುಂಬಾ ಇಷ್ಟಪಟ್ಬಿಟ್ಟು ತುಂಬಾ ಖುಷಿಯಾಗಿ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಉದ್ದಕ್ಕೆ ಕಟ್ ಮಾಡಿಕೊಂಡಿರೋಂಥ ಈರುಳ್ಳಿನ ಹಾಕ್ಕೋತಾ ಇದ್ದೀನಿ. ಈರುಳ್ಳಿನ ನಾವು ಚೆನ್ನಾಗಿ ಫ್ರೈ ಮಾಡಿಕೊಂಡಷ್ಟು ನಮಗೆ ಈ ಒಂದು ಬಿರಿಯಾನಿ ಅನ್ನೋದು ತುಂಬಾ ಟೇಸ್ಟಿಯಾಗಿ ಬರುತ್ತೆ. ಬಿರಿಯಾನಿ ಒಂದೇ ಅಲ್ಲ, ಪಲಾವು ಅಥವಾ ಟೊಮ್ಯಾಟೊ ಬಾತ್ ಏನೇ ರೈಸ್ ಐಟಮ್ ಮಾಡಿದರೂ ಕೂಡ ನಾವು ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಬಿಟ್ರೆ ನಮಗೆ ಟೇಸ್ಟ್ ಅನ್ನೋದು ತುಂಬ ಚೆನ್ನಾಗಾಗುತ್ತೆ. ಇವಾಗ ಸಂಜೆ ಊಟಕ್ಕೂ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಮಾಡ್ತಾ ಇದ್ದೀನಿ. ಈ ಕಡೆ ನಾನೆಲ್ಲ ಜೋಡ್ಸ್ ಇಟ್ಕೊಂಡಿದ್ದೀನಿ. ಇಲ್ಲಿ ನನ್ನ ಮಗಳು ಫೋನ್ ನೋಡ್ತಾ ಕೂತಿದ್ದಾಳೆ. ಫೋನ್ ಕೊಟ್ಟಿರೋದ್ರಿಂದ ಸುಮ್ಮನೆ ಸೈಲೆಂಟಾಗಿ ಕೂತಿದ್ದಾಳೆ, ಇಲ್ಲ ಅಂತಂದರೆ ನನಗೆ ಅಡುಗೆ ಮಾಡೋದಕ್ಕೆ ಬಿಡ್ತಾ ಇರಲಿಲ್ಲ. ಬಂದುಬಿಟ್ಟು ನನ್ನ ಜೊತೆ ಕೂತ್ಕೊಳೋದು, ತರಲೆ ಕೆಲಸ ಮಾಡೋದು ಅದೆಲ್ಲ ಮಾಡ್ತಾ ಇದ್ಲು. ಅವಳು ನನಗೆ ಏನು ಮಾಡೋದಕ್ಕೂ ಬಿಡೋದಿಲ್ಲ, ಯಾವಾಗಲೂ ಅಷ್ಟೇ ಅವಳನ್ನ ಎತ್ಕೋಬೇಕು, ಅವಳನ್ನ ನನ್ನ ಜೊತೆಗೆ ಕೂರಿಸ್ಕೋಬೇಕು, ಕೆಲಸ ಮಾಡೋ ಟೈಮಲ್ಲೂ ಕೂಡ ನನ್ನ ಜೊತೆಗೆ ಇರಬೇಕಂತ ಅವಳಿಗೆ ತುಂಬ ಆಸೆ. ಆದರೆ ಅವಳನ್ನ ಕರ್ಕೊಂಡೆ ಎಲ್ಲ ಕೆಲಸ ಮಾಡೋದಕ್ಕಾಗಲ್ವಲ್ಲ, ಹಾಗಾಗಿ ಅವ್ರ ಪಪ್ಪ ಫೋನ್ ಕೊಟ್ಟಿದ್ದಾರೆ, ಫೋನ್ ಕೊಟ್ಟರೆ ಸುಮ್ಮನೆ ಕೂರ್ತಾಳೆ ಅಂತ ಹೇಳಿಬಿಟ್ಟು. ಇವಾಗ ನಾವು ಕಟ್ ಮಾಡಿರೋಂಥ ಹಸಿಮೆಣ್ಸಿನ್ಕಾಯನ್ನು ಹಾಕ್ಕೋತಾ ಇದ್ದೀನಿ. ಹಸಿಮೆಣ್ಸಿನ್ಕಾಯನ್ನು ಕೂಡ ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನಿಮ್ಗೆ ಹಸಿಮೆಣ್ಸಿನ್ಕಾಯಿ ಬೇಡ, ಖಾರದ ಪುಡಿ ಹಾಕ್ಕೋತೀವಿ ಅಂದರೂ ಕೂಡ ನೀವು ಖಾರದ ಪುಡಿ ಹಾಕ್ಕೊಂಡು ಮಾಡ್ಕೋಬೋದು.
ಹಸಿ ಮೆಣಸಿನ್ಕಾಯಿ ಹಾಕ್ಕೊಂಡಾಗ ಒಂದು ಸ್ವಲ್ಪ ಖಾರ ನೋಡ್ಕೊಂಡು ಕಳಿ, ಯಾಕಂತಂದರೆ ಒಂದೊಂದ್ಸಲ ಹಸಿ ಮೆಣಸಿನ್ಕಾಯಲ್ಲಿ ಖಾರ ಜಾಸ್ತಿ ಇರುತ್ತೆ. ಅದಕ್ಕೋಸ್ಕರ ಇವಾಗ ನಾನು ಕಟ್ ಮಾಡಿ ಇಟ್ಕೊಂಡಿರೋಂಥ ಬೀನ್ಸು, ಕ್ಯಾರೆಟು ಇದನ್ನು ಹಾಕ್ಕೋತಾ ಇದ್ದೀನಿ. ಇದನ್ನು ಕೂಡ ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಹಾಗೆ ಇದ್ರ ಜೊತೆಗೇ ನಾನು ಆಲೂಗಡ್ಡೆ ಹಾಕ್ಕೋತಾ ಇದ್ದೀನಿ. ನಿಮಗೆ ಯಾವ ತರಕಾರಿ ಇಷ್ಟನೋ ಆ ತರಕಾರಿಗಳನ್ನೆಲ್ಲ ಹಾಕ್ಕೊಂಡು ನೀವು ಮಾಡ್ಕೋಬೋದು. ನಮ್ಮನೇಲಿ ಏನಂದರೆ ಎಲ್ಲದೂ ಕೂಡ ಮೀಡಿಯಮ್ ಆಗಿ ಎಲ್ಲ ಕರೆಕ್ಟಾಗಿರಬೇಕು. ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಅಂದರೆ ತರಕಾರಿ ಎಲ್ಲ ಜಾಸ್ತಿ ಆಗಿಬಿಟ್ರೆ ಮಕ್ಕಳು ತಿನ್ನೋಲ್ಲ, ಮತ್ತು ನಮ್ಮನೆಯವರು ಎಲ್ಲ ಕೂಡ ಮೀಡಿಯಮ್ ಆಗಿದ್ದರೆ ತಿಂತಾರೆ. ಹಾಗಾಗಿ ನಾನು ಸ್ವಲ್ಪ ನೋಡಿಕೊಂಡು ನಾನು ಹಾಕ್ಕೋತಾ ಇದ್ದೀನಿ. ನಿಮಗೆ ಜಾಸ್ತಿ ಬೇಕಂದರೆ ನೀವು ಜಾಸ್ತಿ ಹಾಕ್ಕೋಬೋದು. ಇವಾಗ ಇದಕ್ಕೇ ನಾನು ಕಟ್ ಮಾಡಿರೋಂಥ ಟೊಮ್ಯಾಟೊ ಹಾಕ್ಕೋತಾ ಇದ್ದೀನಿ. ಹಾಗೆ ಕಟ್ ಮಾಡಿರೋಂಥ ಕೊತ್ತಂಬರಿ ಸೊಪ್ಪು, ಪುದೀನ ಇದಿಷ್ಟನ್ನು ಹಾಕ್ಕೊಂಡು ಕೂಡ ಒಂದೇ ಸಲ ನಾನು ಫ್ರೈ ಮಾಡ್ಕೋತಾ ಇದ್ದೀನಿ. ಒಂದು 1/2% ಕ್ಯಾರೆಟು, ಬೀನ್ಸ್, ಆಲೂಗಡ್ಡೆ ಬೆಂದಿದೆ. ಇವಾಗ ಟೊಮ್ಯಾಟೊ ನಾವು ಹಾಕಿರುವಂಥ ಕೊತ್ತಂಬರಿ ಸೊಪ್ಪು, ಪುದೀನ ಎಲ್ಲ ಬೇಯೋಷ್ಟರಲ್ಲಿ ಅದು ಇನ್ನೇನು ಅಡುಗೆ ಪೂರ್ತಿ ಆಗೋಷ್ಟರಲ್ಲಿ ಫುಲ್ಲು ನೀಟಾಗಿ ಬೆಂದೋಗುತ್ತೆ. ಅದಕ್ಕೋಸ್ಕರ ಪಾತ್ರೆಯಲ್ಲಿ ಮಾಡುವಂಥದ್ದು ಏನಕ್ಕಂತ ಹೇಳಿದರೆ ತುಂಬ ಟೇಸ್ಟಿಯಾಗಿ ಬರುತ್ತೆ. ಕುಕ್ಕರಲ್ಲಿ ನಾವು ಏನು ಮಾಡ್ತೀವೋ ಅದಕ್ಕಿಂತ ಇದು ಬೆಟರ್ ಅನ್ಬೋದು. ಒಂದು ಸಲ ನೀವು ಪಾತ್ರೆಯಲ್ಲಿ ಮಾಡಿ ನೋಡಿ, ಹಾಗೆ ಕುಕ್ಕರಲ್ಲಿ ಕೂಡ ಮಾಡಿ ನೋಡಿ. ಕುಕ್ಕರಲ್ಲಿ ಮಾಡಿದಾಗ ಯಾವ ರೀತಿ ನಿಮ್ಗೆ ಟೇಸ್ಟ್ ಅನಿಸುತ್ತೆ ಮತ್ತು ಪಾತ್ರೆಯಲ್ಲಿ ಮಾಡಿದಾಗ ಯಾವ ರೀತಿ ಟೇಸ್ಟ್ ಅನಿಸುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ. ಪಾತ್ರೆಯಲ್ಲಿ ಮಾಡಿದ್ದನ್ನೇ ತುಂಬ ಜನ ಇಷ್ಟಪಡ್ತಾರೆ. ಹಾಗಾಗಿ ನೀವು ಪಾತ್ರೆಯಲ್ಲಿ ಮಾಡಿ ನೋಡಿ, ತುಂಬಾ ಚೆನ್ನಾಗಿರುತ್ತೆ. ಇದು ಬಂದುಬಿಟ್ಟು ಮುಸ್ಲಿಂ ಸ್ಟೈಲಲ್ಲಿ ನಾನು ಮಾಡ್ತಾ ಇರೋಂಥದ್ದು ಇದು ವೆಜಿಟೇಬಲ್ ಬಿರಿಯಾನಿ. ತುಂಬಾ ಇಷ್ಟಪಡ್ತಾರೆ ಎಷ್ಟೊಂದು ಜನಕ್ಕೆ. ಅದು ಅವ್ರು ಮಾಡ್ತಾ ಇರಬೇಕಾದ್ರೆ ಅದು ಸ್ಮೆಲ್ಗೆ ತುಂಬ ಇಷ್ಟ ಆಗ್ತಾ ಇರುತ್ತೆ, ಎಷ್ಟು ಚೆನ್ನಾಗಿ ಸ್ಮೆಲ್ ಬರ್ತಾ ಇದೆಯಲ್ಲ ಅಂತ ಹೇಳಿ. ಆ ರೀತಿ ನಾವು ಮಾಡ್ಕೋಬೇಕಂದ್ರೆ ನಾನು ಹಾಕಿರುವಂಥ ಇಂಗ್ರೀಡಿಯೆಂಟ್ಸ್ನೆಲ್ಲ ಹಾಕ್ಕೊಂಡು ಈ ಒಂದು ಮೆಥಡಲ್ಲಿ ಮಾಡ್ಕೊಂಡು ನೋಡಿ, ಮನೇಲಿ ಎಲ್ಲರೂ ಕೂಡ ಇಷ್ಟಪಡ್ತಾರೆ. ಹಾಗೆ ಇದಕ್ಕೆ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೋತಾ ಇದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಬಿಟ್ಟು ಅದ್ರ ಹಸಿ ವಾಸನೆ ಹೋಗಬೇಕು. ನಾವು ಹಾಕಿರುವಂಥ ತರಕಾರಿದು ಅಥವಾ ನಾವು ಹಾಕಿರುವಂಥ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆಗಿರ್ಬೋದು ಅಥವಾ ಗರಂ ಮಸಾಲ ಆಗಿರ್ಬೋದು, ಅದರ ಹಸಿ ವಾಸನೆ ಎಲ್ಲ ಹೋಗೋವರೆಗೂ ಕೂಡ ನಾವು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಿಕೊಂಡಾಗಲೇ ಟೇಸ್ಟ್ ಅನ್ನೋದು ಚೆನ್ನಾಗಿ ಬರುತ್ತೆ. ಇವಾಗ ಇದಕ್ಕೇ ನಾನು ಉಪ್ಪು ಹಾಕ್ತಾ ಇದ್ದೀನಿ, ಯಾಕಂದರೆ ನಾವು ಹಾಕಿರುವಂಥ ತರಕಾರಿಗೆಲ್ಲ ಉಪ್ಪು ಹಿಡಿಬೇಕು. ನಾವು ತಿನ್ನಬೇಕಾದ್ರೆ ಸಪ್ಪೆ ಸಪ್ಪೆ ಅನಿಸ್ಬಾರ್ದು ತರಕಾರಿ ಆಗಲಿ. ಅದಕ್ಕೋಸ್ಕರ ನಾನು ಈಗಲೇ ಉಪ್ಪು ಹಾಕ್ಕೋತಾ ಇದ್ದೀನಿ. ನಮಗೆ ಅಕ್ಕಿ ಎಷ್ಟು ತೊಗೊಂಡಿದ್ದೀನೋ ಅಕ್ಕಿಗಾಗುವಷ್ಟು ಉಪ್ಪನ್ನು ಇಲ್ಲಿ ಹಾಕ್ಕೋತಾ ಇದ್ದೀನಿ. ಇದನ್ನು ಕೂಡ ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈಗ ನೋಡೋಣ ಬನ್ನಿ ಹೆಂಗಾಗಿದೆ ಅಂತ ನೋಡಿ. ಇವಾಗ ಟೊಮ್ಯಾಟೋನ ಹಾಕಿರೋಂಥ ತರಕಾರಿ ಎಲ್ಲದೂ ಕೂಡ ಚೆನ್ನಾಗಿ ಬೆಂದಿದೆ. ಇವಾಗ ಏನು ಹಾಕ್ಬೇಕಂತಂದರೆ ಇದಕ್ಕೆ ಗರಂ ಮಸಾಲ ಹಾಕ್ಕೋತೀನಿ, ಹಾಗೆ ಧನಿಯಾ ಪೌಡರ್ ಇದನ್ನು ಹಾಕ್ಕೋತೀನಿ. ಅರ್ಶಿನದ ಪುಡಿ ನಾನು ಇಲ್ಲಿ ಸ್ಕಿಪ್ ಮಾಡಿದೆ, ಅರ್ಶಿನದ ಪುಡಿ ಬೇಡ ಅಂತ ಹೇಳಿ. ನಾರ್ಮಲ್ ಕಲರೇ ಸಾಕು, ವೈಟಲ್ಲೇ ಇದ್ದರೆ ಸಾಕು ಅಂತಂದ್ಬಿಟ್ಟು ನಾನು ಅರ್ಶಿನದ ಪುಡಿನ ಸ್ಕಿಪ್ ಮಾಡಿದ್ದೀನಿ. ನೀವು ಬೇಕಾದರೆ ಅರ್ಶಿನದ ಪುಡಿನೂ ಕೂಡ ಹಾಕ್ಕೋಬೋದು. ಇವಾಗ ಇದು ನಾನು ಹಾಕಿರುವಂಥ ಗರಂ ಮಸಾಲ, ಧನಿಯಾ ಪೌಡರ್ ಎಲ್ಲದನ್ನು ಕೂಡ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಇದು ನೀಟಾಗಿ ಬೇಯಬೇಕು. ಇವಾಗ ಇದೆಲ್ಲ ನೀಟಾಗಿ ಬೆಂದಾದಮೇಲೆ ನಾನು ಅಕ್ಕಿ ತೊಳೆದು ಇಟ್ಕೊಂಡಿದ್ದೀನಲ್ವ, ಅಕ್ಕಿ ತೊಳೆದು ನೆನೆಸೋದಕ್ಕೆ ಇಟ್ಟಿದ್ದೀನಿ, ಆ ಒಂದು ಅಕ್ಕಿನ ನಾನು ಇದಕ್ಕೆ ಹಾಕ್ಕೋತೀನಿ ಈಗಲೇ. ನೀವು ಬೇಕಾದರೆ ನೀರನ್ನು ಕುದಿಯೋ ಟೈಮಲ್ಲಿ ಬೇಕಾದ್ರೆ ನೀವು ಅಕ್ಕಿ ಹಾಕ್ಕೋಬೋದು. ಆದರೆ ಈ ರೀತಿ ನೀವು ಅಕ್ಕಿ ಹಾಕ್ಬಿಟ್ಟು ಮಾಡೋದ್ರಿಂದ ನಾವು ಮಾಡುವಂಥ ಬಿರಿಯಾನಿ ಅನ್ನೋದು ಉದುದ್ರಾಗಿ ಚೆನ್ನಾಗಿ ಬರುತ್ತೆ. ಒಂದೊಂದು ಸಲ ನಾವು ನೀರು ಜಾಸ್ತಿ ಇಟ್ಟಾಗ ಅದು ಮುದ್ದೆ ಆಗಿಬಿಡುತ್ತೆ. ಹಾಗಾಗಿ ನೀರು ನಾವು ಕರೆಕ್ಟಾಗಿ ನೋಡಿಕೊಂಡು ಅಳತೆನ ನಾವು ಇಟ್ಕೋಬೇಕಾಗುತ್ತೆ. ಅಕಸ್ಮಾತ್ ಇಲ್ಲ ನೀರು ಕಡಿಮೆ ಆಗಿಬಿಟ್ಟಿದೆ, ಅಕ್ಕಿ ಅಕ್ಕಿ ಥರ ಇದೆ ಅಂದಾಗ ಸ್ವಲ್ಪ ನೀರನ್ನು ಬಿಸಿ ಮಾಡಿ, ಒಂದು 1/2 ಗ್ಲಾಸಷ್ಟು ನೀರನ್ನ ಬಿಸಿ ಮಾಡಿ ಆ ನೀರನ್ನು ಕೂಡ ನೀವು ಇದಕ್ಕೆ ಹಾಕ್ಕೊಂಡು ನೀವು ಮಾಡ್ಕೋಬೋದು. ಆವಾಗ ಯಾವುದೇ ರೀತಿ ಪ್ರಾಬ್ಲಮ್ ಆಗೋದಿಲ್ಲ. ಇವಾಗ ಅಕ್ಕಿ ಎಲ್ಲದನ್ನು ಹಾಕ್ಕೋತಾ ಇದ್ದೀನಿ. ಅಕ್ಕಿ ಎಲ್ಲ ಹಾಕ್ಬಿಟ್ಟು ಒಂದು ಸ್ವಲ್ಪ ನಾವು ಅಕ್ಕಿನ ಇದಕ್ಕೆ ಹಾಕಿರುವಂಥ ಅಕ್ಕಿ ಇದರಲ್ಲಿ ಬಿಸಿ ಆಗಬೇಕು. ಅಲ್ಲಿವರೆಗೂ ಕೂಡ ನಾವು ಸ್ವಲ್ಪ ಬಿಸಿ ಮಾಡ್ಕೊಂಡು ಆದಮೇಲೆ ಇದಕ್ಕೆ ನೀರು ಹಾಕ್ಕೋಬೇಕು. ಇವಾಗ ಇದು ನಾನು ಮನೇಲಿ ಯೂಸ್ ಮಾಡೋಂಥ ಅಕ್ಕಿನ ಹಾಕ್ಕೊಂಡಿದ್ದೀನಿ. ಕೊಡಿಸ್ತಾನೆ, ಕೊಡಪ್ಪಜ್ಜಿ ಕೊಡಲ್ಲ. ಇದು ನಾನು ಮನೇಲಿ ಯೂಸ್ ಮಾಡೋಂಥ ಅಕ್ಕಿ ಯೂಸ್ ಮಾಡಿದ್ದೀನಿ, ಜೀರಾ ಅಕ್ಕಿನ. ನೀವು ಬೇಕಾದ್ರೆ ಬಾಸ್ಮತಿ ಅಕ್ಕಿನೂ ಕೂಡ ಹಾಕ್ಕೋಬೋದು, ಅದಕ್ಕೂ ಚೆನ್ನಾಗಾಗುತ್ತೆ. ಇಲ್ಲಿ ಅಕ್ಕಿ ನಾನು ನೆನೆಸಿರೋದ್ರಿಂದ ನಾವು 1 ಕಪ್ ಅಕ್ಕಿಗೆ 2 ಕಪ್ ಅಷ್ಟು ನೀರು ಹಾಕ್ತಾ ಇದ್ವಿ. ಆದ್ರೆ ಇವಾಗ ಈ ಅಕ್ಕಿ ನೆನೆಸಿರೋದ್ರಿಂದ 1 ಕಪ್ ಅಕ್ಕಿಗೆ 1.5 ಕಪ್ ಅಷ್ಟು ನೀರು ಹಾಕಿ ನಾವು ರೈಸ್ ಮಾಡ್ಬೇಕಾಗುತ್ತೆ. ಈಗ ನೋಡಿ, ಒಂಚೂರು ಫ್ರೈ, ಅದು ಸ್ವಲ್ಪ ಬಿಸಿ ಆಗ್ಬೇಕು ಅಕ್ಕಿ.
ನೀರ್ ಜಾಸ್ತಿ ಹಾಕ್ಬಿಟ್ರೆ ಮುದ್ದೆ ಮುದ್ದೆ ಆಗ್ಬಿಡುತ್ತೆ, ಅದಕ್ಕೋಸ್ಕರ ಸ್ವಲ್ಪ ನೀರ್ ಕಡಿಮೆ ಹಾಕ್ಬೇಕು. ಇವಾಗ 1.5 ಕಪ್ ಫಸ್ಟ್ ನಾನು ನೀರ್ ಹಾಕೋತೀನಿ ನೋಡ. ಇದು ನನ್ನ ಅಳತಿ ಚೊಂಬು, 1 ಕಪ್ಗೆ 2 ಕಪ್ ಅಷ್ಟು ನೀರು, ಆದ್ರೆ ಇದ್ರಲ್ಲಿ ನಾನು ಕಡಿಮೆ ಹಾಕೋತೀನಿ ನೋಡಿ. 1/4 ಕಪ್ ಅಷ್ಟು ಉಳಿಸಿದೆ, 1/2 ಕಪ್ ಅಷ್ಟು ಉಳಿಸಿದೀನಿ. ಈ ರೀತಿ ಹಾಕೋಬೇಕು. ನಮ್ಗೆ ಮೆಜರ್ಮೆಂಟ್ ಗೊತ್ತಾಗಲ್ಲಂದ್ರೆ ಈ ರೀತಿ ಮಾಡ್ಕೋಬೇಕು. ಒಂದ್ಸಲ ಮಿಕ್ಸ್ ಮಾಡ್ಕೊಂಡ್ಬಿಡ್ತೀನಿ. ಅಜ್ಜಕ್ಕೆ ಫೋನ್ ತಗೊಂಡಿದ್ದಾನ? ನಿಮ್ ಫೋನ್ ಕೊಡ್ತಿಲ್ಲ ಅವನು. ನೋಡ ಬರೇ ಫೋನ್ ಬೇಕಲ್ಲ ನಿಮ್ಗೆ, ಬೆಳಿಗ್ಗೆ ನೋಡಿಲ್ಲಲ್ಲಮ್ಮ. ಕೊಟ್ಟಿಲ್ಲ ಅಂದ್ರೆ ಆಗ್ಲಗ್ಲ ನೋಡ್ಬಾರ್ದಮ್ಮ. ನೋಡಿ ಎಷ್ಟು ಮಾತಾಡ್ತಾನೆ ನಿನ್ ಮಗ. ನನಗೆ ಒಲೆ ಮೇಲೆ ಮಾಡೋದಂದ್ರೆ ತುಂಬ ಇಷ್ಟ. ಯಾಕಂದರೆ ಅಲ್ಲಿ ಮಾಡೋಂಥ ಅಡುಗೆ ಎಲ್ಲದೂ ಕೂಡ ತುಂಬಾ ರುಚಿಯಾಗಿರುತ್ತೆ. ಹಾಗಾಗಿ ನನಗೆ ಟೈಮ್ ಹಿಡಿದ್ರೂ ಪರವಾಗಿಲ್ಲ, ಒಲೆ ಮೇಲೆ ಮಾಡೋದಕ್ಕೆ ತುಂಬ ಇಷ್ಟಪಡ್ತೀನಿ. ಒಂದೊಂದ್ಸಲ ಏನಂದರೆ ಬೇಗನೆ ಆಗ್ಬಿಡುತ್ತೆ ಅಡುಗೆ ಅದರಲ್ಲಿ ನಾನು ಮಾಡಬೇಕಾರೆ. ಇವಾಗ ಸ್ವಲ್ಪ ಚೆಕ್ ಮಾಡ್ಕೋತಾ ಇದ್ದೀನಿ ಕರೆಕ್ಟಾಗಿ ಇದೆಯೋ ಇಲ್ಲವೋ ನೀರು. ಅಕಸ್ಮಾತ್ ಕಡಿಮೆ ಆದರೆ ನೀರು ಹಾಕೋಳೋದಕ್ಕೆ ಬರುತ್ತಲ್ವ, ಅದಕ್ಕೋಸ್ಕರ ನಾನು ಏನು ಹೇಳಿದ್ದೋ ಅದೇ ಮೆಜರ್ಮೆಂಟಲ್ಲಿ ನೀವು ಮಾಡಿಕೊಂಡ್ರೆ ನಿಮಗೆ ರೈಸ್ ಅನ್ನೋದು ನೀಟಾಗಿ ಉದುದ್ರಾಗಿ ಬರುತ್ತೆ. ನಾನು ಇಲ್ಲಿ ಅಕ್ಕಿ ಏನಂದರೆ 3.75 ಕಪ್ ಅಷ್ಟು ಅಕ್ಕಿ ತೊಗೊಂಡಿದ್ದೆ. ಹಾಗಾಗಿ ನಾನು ಸ್ವಲ್ಪ ನೀರನ್ನು 3 ಕಪ್ ಅಷ್ಟು ಅಳತೆಗೆ ಹಾಕ್ಕೊಂಡ್ಬಿಟ್ಟೆ. ಆಮೇಲೆ ನೆನಪು ಮಾಡ್ಕೊಂಡಿಲ್ಲ ನಾನು 3.75 ಕಪ್ ಅಷ್ಟು ಅಕ್ಕಿ ತೊಗೊಂಡಿದ್ದೀನಿ ಅಂತಂದು ನೆನಪು ಮಾಡಿಕೊಂಡು ಆಮೇಲೆ ಎಕ್ಸ್ಟ್ರಾ ನೀರನ್ನ ಹಾಕ್ಕೊಂಡಿದ್ದೀನಿ. ಪಾತ್ರೆಯಲ್ಲಿ ಅನ್ನ ಮಾಡೋದಾಗಿರ್ಬೋದು ಅಥವಾ ಹೊರಳುಕಲ್ಲಲ್ಲಿ ಚಟ್ನಿ ರುಬ್ಬೋದು ಇಲ್ಲ ಗುಂಡಲ್ಲಿ ಚಟ್ನಿ ರುಬ್ಬೋದಾಗಿರ್ಬೋದು, ತುಂಬ ಚೆನ್ನಾಗಿ ಟೇಸ್ಟ್ ಅನ್ನೋದು ಬರುತ್ತೆ ನಮಗೆ. ಅದು ಹಳೆ ಕಾಲದಲ್ಲಿ ಅದೇ ರೀತಿ ಮಾಡ್ತಾಯಿದ್ರಲ್ವ, ತುಂಬ ರುಚಿಯಾಗಿರ್ತಿತ್ತು ಅಡುಗೆ ಕೂಡ. ಆದರೆ ಇವಾಗ ನಾವೆಲ್ಲ ಈಸಿ ಆಗಲಿ ಅಂತಂದೇಳಿ ಈಸಿ ಮೆಥಡ್ಗೆ ಹೋಗ್ಬಿಟ್ಟಿದ್ದೀವಿ. ಚಟ್ನಿನ ರುಬ್ಬೋ ಬದಲು ನಾವು ಗ್ರೈಂಡರಲ್ಲಿ ಹಾಕ್ಕೊಳೋದು ಇಲ್ಲ ಮಿಕ್ಸಿಲಿ ಹಾಕ್ಕೊಂಡು ರುಬ್ಕೊಂಡು ಮಾಡ್ಕೋತಿದ್ದೀವಿ. ಮತ್ತು ಬೇಗ ಕೆಲಸ ಮುಗ್ದು ಹೋಗಲಿ ಅಂತ ಹೇಳಿಬಿಟ್ಟು ಗ್ಯಾಸ್ ಮೇಲೆ ಮಾಡೋದು, ಮತ್ತು ಗ್ಯಾಸ್ ಮೇಲೇ ಕುಕ್ಕರಲ್ಲಿ ಮಾಡೋದು ಅದೆಲ್ಲ ಮಾಡ್ಕೋತಾ ಇದ್ದೀವಿ, ನಾನು ಕೂಡ ಮಾಡ್ತಾಯಿದ್ದೀನಿ. ಆದರೆ ಈ ರೀತಿ ನಮ್ಗೆ ಟೈಮ್ ಸಿಕ್ಕಾಗೆಲ್ಲ ಈ ರೀತಿ ಮಾಡೋದ್ರಿಂದ ಮಕ್ಕಳು ಕೂಡ ಕಲಿತಾರೆ. ಒಬ್ಬರು ಜನ್ರೇಷನಿಂದ ಇನ್ನೊಂದು ಜನ್ರೇಷನ್ಗೂ ಕೂಡ ಅದು ಅಂದರೆ ಪಾಸ್ ಆಗ್ತಾ ಹೋಗುತ್ತೆ. ಹಾಗಾಗಿ ನಮಗೇನು ಗೊತ್ತಿದೆಯೋ ಅದನ್ನು ಮಕ್ಕಳಿಗೂ ಕೂಡ ತಿಳಿಸೋದಕ್ಕೆ ನಾವು ಪ್ರಯತ್ನ ಪಡೋಣ. ಹಾಗೆ ಈ ರೀತಿ ಮಾಡೋದ್ರಿಂದ ಕೂಡ ನಮ್ಗೆ ಆರೋಗ್ಯನೂ ಕೂಡ ಚೆನ್ನಾಗಿರುತ್ತೆ. ಹಾಗೆ ಹಳೆಯದು ನಾವೇನು ಮರ್ತಿರ್ತೀವೋ ಅದು ಮತ್ತೆ ನಮಗೆ ನೆನಪಾಗುವಂಥ ಒಂದು ಅವಕಾಶ ನಮ್ಗೆ ಸಿಗುತ್ತೆ ಅಂತಲೇ ಹೇಳ್ಬೋದು. ಇವಾಗ ನಾನು ನಿಮ್ಗೆ ಓಪನ್ ಮಾಡಿ ತೋರಿಸ್ತೀನಿ ಯಾವ ರೀತಿ ಆಗಿದೆ ಅಂತಲೂ ಕೂಡ ನೋಡಿ. ಇವಾಗ ಇನ್ನೂ ಸ್ವಲ್ಪ ಸ್ವಲ್ಪ ನೀರಿದೆ, ಇದಿನ್ನೂ ಸ್ವಲ್ಪ ನೀರು ಹೋಗಬೇಕು. ಹೋದ್ಮೇಲೆ ನಾವು ಏನು ಕೆಳಗಡೆ ಇವಾಗ ಕಟ್ಟಿಗೆಗೆ ಇಟ್ಟಿದ್ದೀವೋ ಆ ಕಟ್ಟಿಗೆನೆಲ್ಲ ತೆಗೆದು ಸೈಡಲ್ಲಿ ಇಟ್ಬಿಡ್ಬೇಕು. ಆ ಒಲೆಯಲ್ಲಿರುವಂಥ ಕೆಂಡದಲ್ಲೇ ಅದು ನೀಟಾಗಿ ಅಳ್ಕೊಂಬಿಡುತ್ತೆ. ಈಸಿ ಅಲ್ವಾ ಈ ಥರ ಮಾಡೋದು? ನನಗಂತೂ ತುಂಬ ಈಸಿ ಈ ರೀತಿ ಮಾಡೋದಂದರೆ. ಮತ್ತು ಅನ್ನ ಕೂಡ ಆದರೂ ಅಷ್ಟೇ, ಒಲೆ ಮೇಲೆ ಮಾಡೋದು ತುಂಬ ಚೆನ್ನಾಗಿರುತ್ತೆ ಮತ್ತು ಬೇಗ ಅಳಿಸೋದಿಲ್ಲ. ನಮ್ಮ ಮನೇಲಾದರೂ ಅಷ್ಟೇ, ನಮ್ಗೆ ಇಷ್ಟ ಆಗುವಂಥದ್ದು ಒಲೆಯಲ್ಲಿ ಮಾಡೋದು ಅಥವಾ ಪಾತ್ರೆಯಲ್ಲಿ ಮಾಡೋವಂಥ ಅಡುಗೆ ಬೇಗ ಅಳಿಸೋದಿಲ್ಲ. ಹಾಗಾಗಿ ಟೈಮ್ ಸಿಕ್ಕಾಗೆಲ್ಲ ನಾವು ಪಾತ್ರೆಯಲ್ಲೇ ಮಾಡ್ಕೋತೀವಿ, ಕುಕ್ಕರ್ನ ಅಷ್ಟು ಇವಾಗ ಬಳಕೆ ಮಾಡ್ತಾ ಇಲ್ಲ. ಈಗ ನನ್ನ ಮಗಳು ಈ ಸಾಸ್ನ ಹಾಕು ಅಡುಗೆಗಂತ ಹೇಳಿ ತೊಗೊಂಬಂದಿದ್ದಾಳೆ. ಇದನ್ನು ಯಾರಾದರೂ ಹಾಕ್ತಾರೆ ಏನಪ್ಪ ಅಂತ ಕೇಳಿದರೆ, ನೀನು ಅಡುಗೆಗಂತ ತಂದಿದ್ದೀಯ ತಾನೇ, ಮತ್ತು ಅಡುಗೆಗೆ ಹಾಕು ಅಂತ ಹೇಳಿಬಿಟ್ಟು ಕೂತ್ಕೊಂಡಿದ್ದಾಳೆ. ಅವ್ರ ಪಪ್ಪನೂ ಹೇಳ್ತಿದ್ದಾರೆ, ಇಲ್ಲ ಅದು ಅಡುಗೆಗೆ ಹಾಕೋದಲ್ಲ, ಏನಾದರೂ ನಾವು ಸ್ನ್ಯಾಕ್ಸ್ ತಿನ್ಬೇಕಾರೆ ಅದಕ್ಕೆ ಹಾಕ್ಕೊಂಡು ತಿನ್ನೋದು ಬಿಡಮ್ಮ ಅಂದರೂ ಕೇಳ್ತಾ ಇಲ್ಲ. ಇಲ್ಲ ಇದು ಅಡುಗೆ ಮಾಡೋದು, ಅಮ್ಮ ಹೇಳಿತ್ತು, ಇವಾಗ ಹಾಕ್ತೈತಮ್ಮ ಅದಕ್ಕೆ ಹಿಡ್ಕೊಂಡು ಕೂತಿದ್ದೀನಿ ಅಂತ ಹೇಳಿ ಹೇಳ್ತಿದ್ದಾಳೆ.
ಮಾಡಿ ಮಾಡೋದಂದ್ರೆ ಇಲ್ಲೇ ಟೀ ಪಾ ಮಾಡ್ಕೊಳಕ್ಕ ಟೀ ಕೂಗಾ ಯಾವ ಎಮರ್ಜೆನ್ಸಿ ಇದ್ರೆ ಅನ್ನ ಮಾಡ್ಕೊಳಕ್ಕ ನಮ್ಮ ಮನೆಗೆ ತರ ಮಸಾಲೆ ಎಲ್ಲ ಒಳಗೆ ನಾನಂತೂ ಕುಂದಿರ್ತೀನಿ ಒಂದೊಂದ್ಸಲ ಚಪಾತಿ ಮಾಡೋದು ಕುಂದಿರ್ಸ್ಬಿಡ್ತಿತ್ತು ಚಪಾತಿ ಗಿಪಾತಿ ಮುಳ್ಳಿನ ಕಟ್ಟಿಗೆ ಅವಾಗ ಇಂಥ ದಪ್ಪ ಕಟ್ಟಿಗೆ ತರ್ತಿದ್ದೆ ಮುಳ್ಳು ಕಟ್ಟಿಗೆ ತಂದ್ಕೊಂಡು ಒಟ್ಟು ಬಿಡೋದು ಪಕ್ಕದ ಮನೆ ಇತ್ತಲ್ಲ ಜಾಗದಾಗಿತ್ತು ಒಂದು 10-15 ಒಳಿಯಷ್ಟು ತಂದ್ಕೊಂಡು ಒಟ್ಟು ಬಿಡೋರು ಅಂದರೆ ನಮ್ಮಮ್ಮ ಒಪ್ಪಿತ್ತು ಇಲ್ಲಿ ನಾನು ನಮ್ಮನೆಯವ್ರ ಜೊತೆ ನನ್ನ ಬಾಲ್ಯದ ದಿನಗಳನ್ನ ಅಂದರೆ ನಾನು ಚಿಕ್ಕವಳಿದ್ದಾಗ ನಮ್ಮನೇಲಿ ಏನೆಲ್ಲ ನಡೀತಾ ಇತ್ತು ಅನ್ನೋದನ್ನು ಸ್ವಲ್ಪ ಅವ್ರ ಜೊತೆ ನಾನು ಶೇರ್ ಮಾಡ್ತಾ ಇದ್ದೆ ಅವರು ಕೂಡ ಅವರು ಚಿಕ್ಕವರಿದ್ದಾಗ ಏನೆಲ್ಲ ಮಾಡ್ತಾಯಿದ್ರು ಅನ್ನೋದನ್ನು ಕೂಡ ಅವ್ರು ಹೇಳ್ತಾ ಇದ್ದರು ಈ ರೀತಿ ನಮ್ಮ ಟೈಮ್ ಸ್ಪೆಂಡ್ ಮಾಡಿಕೊಂಡು ನಾವಿಲ್ಲಿ ಅಡುಗೆ ಮಾಡ್ತಾ ಇದ್ದೀವಿ ತುಂಬಾ ಖುಷಿಯಾಯಿತು ನನಗೆ ಈ ಅಡುಗೆ ಮಾಡಿದ್ದು ಮನೆ ತುಂಬ ಒಂಥರ ಬಿರಿಯಾನಿ ಸ್ಮೆಲ್ ಬರ್ತಾ ಇತ್ತು ನನ್ನ ಮಗನಿಗಂತೂ ಫುಲ್ ಖುಷಿಯಾಗಿಬಿಟ್ಟಿದ್ದಾನೆ ಅವನಂತರೂ ಕಾಯ್ತಾ ಇದ್ದ ಮುಗಿದ ತಕ್ಷಣ ನನಗೆ ಫಸ್ಟ್ ಹಾಕ್ಕೊಡು ನಾನು ತಿಂತೀನಿ ಅಂತ ಹೇಳಿಬಿಟ್ಟು ಕಾಯ್ತಾ ಇದ್ದ ಇವಾಗ ನೋಡಿ ಇವಾಗ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಇವಾಗ ನೀಟಾಗಿ ನೀರೆಲ್ಲ ಹೋಗ್ಬಿಟ್ಟಿದೆ ಒಂದು ಸ್ವಲ್ಪ ನೀರಿದೆ ಈ ಟೈಮಲ್ಲಿ ನಾವೇನು ಮಾಡಬೇಕಂದ್ರೆ ನಾವೇನು ಕಟ್ಟಿಗೆ ಇಟ್ಟಿದ್ದೀವೋ ಆ ಕಟ್ಟಿಗೆ ಎಲ್ಲ ತೆಗೆದುಬಿಡ್ಬೇಕು ಅಂದರೆ ಉರಿತಾ ಇದೆಯಲ್ಲ ಅದನ್ನೆಲ್ಲ ತೆಗೆದುಬಿಡ್ಬೇಕು ಅಕಸ್ಮಾತ್ ಇಲ್ಲ ನಮಗಿನ್ನೂ ಕೆಲಸ ಇದೆ ಮತ್ತೇನು ಮಾಡೋದು ಮತ್ತು ಹಾಗೆ ಆಫ್ ಮಾಡೋದಕ್ಕಾಗಲ್ಲ ಅಂತಂದರೆ ಈ ಕಟ್ಟಿಗೆಯೆಲ್ಲ ಸೈಡಲ್ಲಿ ಇಟ್ಬಿಟ್ಟು ಅಲ್ಲಿ ಅಂದರೆ ಒಲೆ ಒಳಗಡೆ ಕೆಂಡ ಇರುತ್ತಲ್ವಾ ಕೆಂಡ ಎಲ್ಲ ಹೊರಗಡೆ ತಕ್ಕೋಬೇಕು ಸೈಡಲ್ಲಿ ಅಂದರೆ ಒಲೆ ಪಕ್ಕದಲ್ಲಿ ಒಂದು ಸ್ವಲ್ಪ ಕೆಂಡ ಎಲ್ಲ ತಕ್ಕೊಂಡು ಆ ಕೆಂಡದ ಮೇಲೆ ಪಾತ್ರೆನ ಇಕ್ಕಿಬಿಡ್ಬೇಕು ಅಂದರೆ ಇಳಿಸ್ಕೋಬೇಕು ಇಳಿಸ್ಕೊಂಡು ಮತ್ತೆ ಒಲೆಯಲ್ಲಿ ನಾವು ಕೆಲಸ ಮಾಡ್ಕೋಬೋದು ಏನಾದ್ರು ಅಡುಗೆ ಪಡುಗೆ ಇದ್ದರೆ ಇಲ್ಲ ಅದು ಒಂದೇ ಮಾಡೋದು ಅಂತಂದರೆ ಈ ರೀತಿ ಕಟ್ಟಿಗೆ ಎಲ್ಲ ತೆಗೆದು ಸೈಡಲ್ಲಿ ಇಕ್ಬಿಟ್ಟು ನೀರಾಕಿ ಅದನ್ನು ನಂದಿಸಿ ಆ ಕೆಂಡ ಏನಿದೆಯೋ ಅದೇ ಕೆಂಡದ ಹಬ್ಬೆಲೇ ಬಿಟ್ಬಿಟ್ರೆ ಅದು ನೀಟಾಗಿ ಅಳ್ಕೊಳುತ್ತೆ ಇವಾಗ ಅಳ್ಳದಕ್ಕೆ ಬಿಟ್ಟಿದ್ದೀನಿ ಕಟ್ಟಿಗೆ ಎಲ್ಲ ತೆಗೆದ್ರೆ ಇದು ಏನು ಕೆಂಡ ಐತೋ ಕೆಂಡದ ಜಡದಲ್ಲೇ ಇದು ಅಳ್ಕಂತತಿ ಒಂದು 10 ನಿಮಿಷ ಬಿಡಬೇಕು 10 ನಿಮಿಷ ಬಿಟ್ಟಾದ್ಮೇಲೆ ತಿನ್ನೋದಕ್ಕೆ ರೆಡಿ ಆಗುತ್ತೆ ಆಮೇಲೆ ತೋರಿಸ್ತೀನಿ ಹೀಗಾಗಿದೆ ಅಂತ ಬಿರಿಯಾನಿ ರೆಡಿ ಆಯ್ತು ತುಂಬಾನೇ ಚೆನ್ನಾಗಿರುತ್ತೆ ಈ ರೀತಿ ನಾನು ಹೇಳಿದ ಮೆಥಡ್ ಅಲ್ಲಿ ಮಾಡ್ಕೊಂಡ್ರೆ ಫುಲ್ ಉದುದಾಗಿ ಬರುತ್ತೆ ತುಂಬಾ ಟೇಸ್ಟ್ ಆಗಿರುತ್ತೆ ಮನೇಲಿ ಎಲ್ಲರೂ ಕೂಡ ಇಷ್ಟ ಪಡ್ತಾರೆ ಒಂದ್ಸಲ ಟ್ರೈ ಮಾಡಿ ನೋಡ್ರಿ ಹಾಗೆ ಇವಾಗ ನಮ್ದು ತಿನ್ನೋ ಟೈಮ್ ಆಯ್ತು ನನ್ ಮಗ ಆಗ್ಲೇ ವೇಟ್ ಮಾಡ್ತಾ ಇದ್ದಾನೆ ತಿನ್ನೋದಕ್ಕೆ ಆಗ್ತಾ ಇರ್ಬೇಕಾದ್ರೆ ಕೇಳ್ದ ಅವನು ಆಗ್ಲೇ ವೇಟ್ ಮಾಡ್ತಾ ಇದ್ದಾನೆ ನನ್ ಮಗ ತಿನ್ನೋದಕ್ಕೆ ತುಂಬಾ ಗಲಾಟೆ ನಡೀತಾ ಇದೆ ಸೊ ಇಷ್ಟು ಇವತ್ತಿನ ವಿಡಿಯೋ ನಿಮ್ಗೆ ಈ ವಿಡಿಯೋ ಸ್ವಲ್ಪನಾದ್ರೆ ಇಷ್ಟ ಆಗಿದ್ರೆ ಫ್ರೆಂಡ್ಸ್ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿದ್ ನೋಡ್ತಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿ ಒಳ್ಳೊಳ್ಳೆ ಕಂಟೆಂಟ್ ಇರುವಂತ ವಿಡಿಯೋಸ್ನ ನಿಮ್ ಮುಂದೆ ತರೋದಕ್ಕೆ ಇಷ್ಟಪಡ್ತೀನಿ ಇಷ್ಟೊತ್ತು ನಮ್ಮ ವಿಡಿಯೋ ನೋಡೋದಕ್ಕೆ ತುಂಬಾ ಧನ್ಯವಾದಗಳು